ಧಿಕ್ಕಾರ 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 बीदर में बुधवार 26 नवंबर को ऑल इंडिया किसान सभा डिस्ट्रिक्ट काउंसिल बीदर एआईकेएस और भारतीय कम्युनिस्ट पार्टी की ओर से किसानों की विभिन्न मांगों को लेकर बीदर के अंबेडकर सर्किल से लेकर डीसी कार्यालय तक विरोध रैली निकाली गई। इस रैली में किसानों की मांगे पूरी करने का सरकार से अनुरोध किया गया। इस रैली में बाबूराव होन्ना राज्य उपाध्यक्ष एआईकेएस कर्नाटक एमडी शफायत अली संयुक्त सचिव सीपीआई बीदर शांतप्पा बीएसएस के पूर्व कर्मचारी राजू निर्ला बीएसएस के पूर्व कर्मचारी सिद्रामप्पा बीएसएस के पूर्व कर्मचारी काशीनाथ कोलार बीएसएस के पूर्व कर्मचारी नरसा रेड्डी एआईकेएस नेता और अन्य लोग उपस्थित रहे। इस अवसर पर इन संगठनों के पदाधिकारियों ने मीडिया से बात की। केपी न्यूज के लिए कैमरामैन पुपुराज का कवरेज। ಹೋಗಿನ ಯುದ್ಧ ನಿಂದಿಸಿ ಅಂತ ಹೋಗಿ ಯುಕ್ರೈನ್ ನಲ್ಲಿ ಗಲ್ಫ್ ನಲ್ಲಿ ಹೋಗಿ ಯುದ್ಧ ನಿಂದಿಸಿ ಅಂತ ಹೇಳ್ತಾರೆ. ಇಸ್ರೇಲ್ ಏಜೆಂಟ್ ಆಗಿ ಕೆಲಸ ಮಾಡುವಂತ ಜನ ಇವತ್ತ ನಮ್ಮ ದೇಶದ ಶಾಂತಿ ಕಳಿಸ್ತಾ ಇದ್ದಾರೆ. ಪ್ಯಾಲಿಸ್ತೈನ್ ಬಗ್ಗೆ ನಮ್ಮ ನೆಹರು ಇದ್ದಾಗ ಇನ್ನೋದು ಪಂಡಿತ್ ಜವಾಹರ್ಲಾಲ್ ನೆಹರು ಇದ್ದಾಗ ಇರೋದು ಪ್ಯಾಲಿಸ್ತೈನ್ ಬಗ್ಗೆ ಒಳ್ಳೆ ಒಂದು ಸಪೋರ್ಟ್ ಕೊಡ್ತಿತ್ತು. ಇವತ್ತ ನಮ್ಮ ಸರ್ಕಾರ ಇಸ್ರೇಲ್ ಪರವಾಗಿ ಕೆಲಸ ಮಾಡೋದ್ರಿಂದ ಇಸ್ರೇಲ್ನಿಂದ ಏನು ಹತ್ಯಾರು ಖರೀದಿ ಮಾಡ್ಲತ್ತಾರ, ಈ ಹತ್ಯಾರು ಖರೀದಿ ಮಾಡಲಿಂದ ನಮ್ಮ ದೇಶದ ನುಕ್ಸಾನ ಅದ. ಅಂದರೆ ಇನ್ನೊಂದು ಮುಖ್ಯವಾಗಿ ಕೊರೋನಾ ಪೀರಿಯಡ್ದಲ್ಲಿ ಕೋಟಿ ಕೋಟಿ ಗಬ್ಬಲ ಮಾಡಿದಂಥ ಈ ಬಿಜೆಪಿ ಸರ್ಕಾರ, ಯಡಿಯೂರಪ್ಪ ಅವರಾಗಲಿ, ಬಸವರಾಜ ಬೊಮ್ಮಾಯಿ ಆಗಲಿ, ಅಥವಾ ಅವ್ರ ಜೊತೆಗಿದ್ದಂಥ ಡಾಕ್ಟರ್ ಸುಧಾಕರ್ ಆಗಲಿ, ಕೋಟಿ ಕೋಟಿ ರುಪಾಯಿ ಗಬ್ಬಲ ಮಾಡಿದ್ದಾರೆ. ಒಂದೊಂದು ಇಂಜೆಕ್ಷನ್ ನೋಡಿ 40,000 50,000 ಒಂದೊಂದು ಕೋಟಿ ತನ ಒಂದು ಲಕ್ಷ ತನ ಇಂಜೆಕ್ಷನ್ ಕೊಟ್ಟಿದ್ದಾರೆ. ಈಗ ಇಂಥ ಗಬ್ಬಲ ಮಾಡಿದಂಥ ಸರ್ಕಾರ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಏನು ಹೇಳ್ತಾ ಇದ್ದಾರೆ. ನಾವು ಭಾಳಷ್ಟು ದೇಶಭಕ್ತರು, ದೇಶಭಕ್ತರು ಅಂತ ಸರ್ಟಿಫಿಕೇಟ್ ಕೊಡಲಿಕ್ಕೆ ನಿಮ್ಮಲ್ಲಿ ಯಾವುದೇ ಅಧಿಕಾರಿ ಇಲ್ಲ. ಈ ಹಿನ್ನೆಲೆಯಲ್ಲಿ ನಾವು ಇವತ್ತು ಸರ್ಕಾರಕ್ಕೆ ಒತ್ತಡ ಮಾಡ್ತಾ ಇದ್ದೇವೆ ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ ಬಗ್ಗೆ. ಯಾಕಂದರೆ ಈಗ ರಾಜ್ಯದಲ್ಲಿ ದೇಶದಲ್ಲಿ ಭಕ್ತಗಳ ಬಗ್ಗೆ ನಡೆದ ನಾವು ಯಾವಾಗಲೂ ಕೇಳ್ತಾ ಇದ್ದೇವೆ ಭೂಮಿ ಜನರಿಗೆ ಕೊಡ್ರಿ ಅಂತೇಳಿ. ನಾನು ಖುದ್ದ 1978 ಈ ಬಗರ್ ಹುಕುಂ ಬಗ್ಗೆ ನಾವು ಮಾತಾಡ್ತಿದ್ದೆವು. ಬಗರ್ ಹುಕುಂ ಜನರಿಗೆ ಭೂಮಿ ಕೊಡಬೇಕಂತೇಳಿ ಬಿ ಜೆ ಪಿದವರು ಭೂಮಿ ಕೊಡೋಕೆ ರೆಡಿ ಇದ್ದಾರೇನು ಹೇಳು. ಯಡಿಯೂರಪ್ಪ ಆಗಲಿ ಅಥವಾ ಬೊಮ್ಮಾಯಿ ಆಗಲಿ ಅಥವಾ ಎತ್ತಗಳಾಗಲಿ ಜನರಿಗೆ ಭೂಮಿ ಹಂಚಬೇಕಂಬ ಜನ ಅಲ್ಲ. ಭೂಮಿ ಆದಷ್ಟು ಕಸ್ಕೊಂಬಂತ ಜನ ರೈಲ್ವೆ ಮಾಡ್ಲತ್ತಾರ, ಏರೋಪ್ಲೇನ್ ಮಾಡಿದ್ರು, ನಂತರ ರೋಡ್ಗಳು ಮಾಡಿಸ್ತಾರೆ, ಯಧನಿ ಎಲ್ಲ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಈ ರಾಜ್ಯ ಸರ್ಕಾರ, ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜನ ವಿರೋಧಿ ಕೆಲಸ ಮಾಡ್ತಾರೆ, ಕಾರ್ಮಿಕ ವಿರೋಧಿ ಕೆಲಸ ಮಾಡ್ತಾರೆ, ರೈತ ವಿರೋಧಿ ಕೆಲಸ ಮಾಡ್ತಾರೆ. ಇವತ್ತು ಈ ಪ್ರೊಟೆಸ್ಟ್ನ ಮುಖ್ಯವಾಗಿ ಬಿಎಸ್ಎಸ್ಕೆ ಜನ ಏನಿದ್ದಾರೆ, ಬಿಎಸ್ಎಸ್ಕೆ ಜನರಿಗೆ ಸುಮಾರು 1,000 ರೂಪಾಯಿ ಬರ್ತಾರೆ, ಅವರಿಗೆ 35 ಕೋಟಿ ರೊಕ್ಕ ಕೊಡಬೇಕು, ರೊಕ್ಕ ಕೊಡೋದು ಹಾಗೆ ಇಟ್ಕೊಂಡಿದ್ದಾರೆ. ಒಂದು ಸರ್ಕಾರಿ ನೌಕರರಲ್ಲಿ ಪಗಾರ ಸಿಗಲ್ಲ ಅಂತ ಧರಣ ಮಾಡೋಕ್ಕೆ ಮಾಡ್ತಾರೆ. ಸರ್ಕಾರಿ ನೌಕರರು ಸುಮಾರು 3-4 ವರ್ಷದಿಂದ ಇಲ್ಲಿ ಪಗಾರೇ ಕೊಟ್ಟಿಲ್ಲ. ಹೀಗಾಗಿ ಜಿಲ್ಲಾಡಳಿತ ನಾವು ಕೇಳ್ತಾ ಇದ್ದೇವೆ 16ನೇ ತಾರೀಕು ಡಿಸೆಂಬರ್ 16 ಭೂಮಿ ನೀವು ಮಾರಾಟ ಮಾಡ್ತಾ ಇದ್ದೀವಿ ಡಿ ಸಿ ಸಿ ಬ್ಯಾಂಕ್ ನೇತೃತ್ವದಲ್ಲಿ, ಅದು ನಿಲ್ಲಿಸ್ಬೇಕಂತ ಇವತ್ತು ಮುಖ್ಯ ಬಿಎಸ್ಎಸ್ಗೆ ಕಾರ್ಯ ಪ್ರಾರಂಭ ಮಾಡ್ತಾರಂತ ಭಾಳಷ್ಟು ವಿಶ್ವಾಸ ಇದೆ. ಆದರೆ 16ನೇ ತಾರೀಕು ಮಾರಾಟ ನಡೆಸಲು ಈಗಾಗಲೇ ಹೈಕೋರ್ಟಿಗೆ ಹೋಗುವಂಥ ಪ್ರಯತ್ನ ಕೆಲವು ನಡೆಸಿದ್ದ. ಆದರೆ ಹೈಕೋರ್ಟ್ದಾಗ ನ್ಯಾಯನೂ ಸಿಗ್ತಾ ನಾವು ಯಾಕಷ್ಟು ಈಗಿನ ಜಾಗತೀಕರಣದಲ್ಲಿ ನ್ಯಾಯ ಸಿಗ್ತಿಲ್ಲ. ಆದರೂ ಕೂಡ ನಾವು ಬಿದ್ದು ಹೋರಾಟ ಮಾಡ್ತೀವಿ, ಮತ್ತು ಈ ಹೈಕೋರ್ಟ್ ನಾವು ಕಾರ್ಮಿಕ ಸಂಘಟನೆ ಹೈಕೋರ್ಟ್ಗೆ ಹೋಗ್ತಾರೆ. ಸರ್ ನಿನ್ನೆ ವಕ್ಸ್ ವಿರುದ್ಧ ಮಲ್ಲಿಕಾರ್ಜುನ ಖರ್ಗೆ ಅಂತ ಹೇಳಿ ರಾಜಕೀಯ ರಾಜಕೀಯ ಜೀವನ ಏನದ ಆ ರಾಜಕೀಯ ಜೀವನ ಸೆಂಟ್ರಲ್ ಆಗಿದ್ದಂಥ ಸ್ಪೀಕರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಇನ್ಸಲ್ಟ್ ಮಾಡಂತ ಮಾತಾಡಿದ್ದಾರೆ. ಅದಕ್ಕೆ ನಾವು ಖಂಡಿಸ್ತೇವೆ ಸ್ಪೀಕರ್ ಇರಲಿ ಪ್ರೈಮ್ ಮಿನಿಸ್ಟರ್ ಇರಲಿ. ಯಾಕಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಒಂದು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಬಂದಂಥ ವ್ಯಕ್ತಿ, ಅವ್ರ ಹೋರಾಟದಲ್ಲಿ ಬಂದಂಥ ವ್ಯಕ್ತಿ. ಈ ಹೋರಾಟದಲ್ಲಿ ಬಂದಂಥ ವ್ಯಕ್ತಿಗೆ ಏನು ಚಂತೆಗಿರಿ ಮಾಡೋದಂತ ಆಗಿ ಇವತ್ತು ಹುದ್ದೆ ಪಡ್ತಾರೆ ಅಂಥವ್ರು ಆರೋಪ ಮಾಡೋದು ತಪ್ಪು. ಯಾಕೆ ಈಗ ಮುಸ್ಲಿಮ್ದಾಗೂ ಕೆಲವು ದೊಡ್ಡ ಲೀಡರ್ಸ್ ಇದ್ದಾರೆ, ಅವರು ಕೂಡ ಜನಕ್ಕೆ ಕಂತೆ ಮಾಡಿದ್ದಾರೆ. ಈ ಹಿಂದೂ ಮಂದಿರಾಗಿ ಭೂಮಿ ಇದೆ, ನಾವು ಕೂಡ ಸ್ವಂತ ನಮ್ಮಲ್ಲಿ ಮೇಲ್ಪಟ್ಟು MLA ಇದ್ದಾಗ ಚಾಂಗ್ಲೇರ್ದಾಗಿದ್ದಂಥ ಭೂಮಿ ಏನಿತ್ತು ದೇವಾಲಯದ ಅಂಡರ್ದಲ್ಲಿ, ಅದು ಕೂಡ ಟೆನೆನ್ಸಿ ಅಂದಾಗ ನಾವು ರೈತರಿಗೆ ಕೊಟ್ಟಿದ್ದೆವು. ಹೀಗಾಗಿ ರೈತರಿಗೆ ಕೂಡಲಿಕ್ಕೆ BJP ರೆಡಿ ಇಲ್ಲ ಅಥವಾ ಕಾಂಗ್ರೆಸ್ನವರು ರೆಡಿ ಇಲ್ಲ. ಹೀಗಾಗಿ ಇವರೇನು ಗುಡ್ಡಾಟಿಕೆ ನಡೆಸ್ತಾರೆ, ಏನು ವಕ್ತ ಅಂತೇಳಿ, ಅದು ಗುಡ್ಡಾಟಿಕೆ ಸರಿಯಾಗಲ್ಲ. ಡೆಮೋಕ್ರೆಸಿ ಕೆಲಸ ಮಾಡೋಂಥ ಜನ ನಾನು ಬಾಬುರಾವ್ ಹೊನ್ನ ಅಂತೇಳಿ ಅಖಿಲ ಭಾರತೀಯ ರಾಜ್ಯ ಕಾರ್ಯದರ್ಶಿ ರಾಜ್ಯ ವರ್ಕಿಂಗ್ ಪ್ರೆಸಿಡೆಂಟ್ ಇದ್ದಾರೆ. ಹಾಂ.